ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಮದ್ದೂರಿನ ಮದ್ದೂರು ವಡೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಈಸಿ, ಟಕ್ ಅಂತ ನೀವು 5-10 ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ಸಂಜೆಗೆ ಮಕ್ಕಳು ತಿನ್ನೋಕ್ಕೇನಾದ್ರು ಬೇಕು ಅಂತ ಕೇಳ್ತಿರ್ತಾರಲ್ಲ, ಆ ಟೈಮ್ಗೆಲ್ಲ ಬೇಗನೆ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಗ್ರೀನ್ ಚಟ್ನಿ, ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಜೊತೆ ಯಾವುದ್ರ ಜೊತೆಗಾದರೂ ತಿನ್ಕೋಬೋದು ಇದನ್ನು. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನೋಡಿ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸ್ಟೌವ್ ಹಚ್ಚಿಬಿಟ್ಟು ಒಂದು ಬಾಂಡ್ಲಿ ಇಟ್ಟು ಎಣ್ಣೆಕಾಯಿ ಇಡ್ತಾ ಇದ್ದೀನಿ ನಾನು. ಈ ಕಡೆಗೆ ಒಂದು ಬಟ್ಲು ಅಕ್ಕಿ ಇಟ್ಟು 3/4 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆನಾದ್ರು ತೊಗೋಬೋದು, ಇಲ್ಲ ಬಾಂಬೆ ರವೆನಾದ್ರು ತೊಗೋಬೋದು. 1/2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಈರುಳ್ಳಿ ಉದ್ದುದ್ದು ಕೆಚ್ಚಿರೋದು, 2 ಈರುಳ್ಳಿ ಹಾಕಿದ್ದೀನಿ ನಾನಿಲ್ಲಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಒಂದು ಚಿಟಿಗೆ ಸೋಡಾ, ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನಾವು. ಇದು ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಹೋಗೋಣ ನಾವು ಇವಾಗ ಇದನ್ನು. ನೋಡಿ ಈ ಥರ ನೀಟಾಗಿ ಕಲಸ್ಕೋಬೇಕು. ನೋಡಿ ಹೀ ಅದಕ್ಕೆ ಇರಬೇಕು ಹಿಟ್ಟು, ನೀವು ಕೈಯಲ್ಲಿ ತಟ್ಟಿದ್ರೆ ತಟ್ಟಬೇಕು, ತಟ್ಕೋಬೋದು ಆ ಥರ ಇರಬೇಕು. ನೀವು ಇದನ್ನು ಕೈಯಲ್ಲಾದ್ರೂ ತಟ್ಕೋಬೋದು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲಾದರೂ ತಟ್ಕೋಬೋದು. ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೊಂದು ಉಂಡೆ ಅಷ್ಟು ಹಿಟ್ಟು ತೊಗೊಂಡು ಈ ಥರ ತಟ್ಕೊಳ್ಳಿ. ಅಂಗೈ ಮೇಲೆ ಇಟ್ಕೊಂಡು ಈ ಥರ ರೌಂಡ್ಗೆ ತಟ್ಕೋಬೋದು, ಇಲ್ಲ ನೀವು ಪ್ಲಾಸ್ಟಿಕ್ ಕವರ್ ಮೇಲಾದರೂ ತಟ್ಕೋಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಕಾದಿರುತ್ತಲ್ಲ ಆ ಎಣ್ಣೆಲಿ ಹಾಕ್ತಾಯಿದ್ದೀನಿ ನೋಡಿ ನಾನು. ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ. ಇದೇ ಥರ ಎಲ್ಲ ವಡೆಗಳನ್ನು ಮಾಡ್ಕೋಬೇಕು. ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ತಟ್ಟಿದ್ರೆ ಅಂಗೈ ಮೇಲೇ ತಟ್ಕೋಬೋದು ನೀವು ಇದನ್ನು ವಡೆನ. ನೋಡಿ ಈ ಸೈಜ್ಗೆ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ ವಡೆನ. ನೋಡಿ ಈ ಥರ ಎಲ್ಲ ವಡೆನೂ ಈ ಥರ ಕರ್ಕೋಬೇಕು ನಾವು. ಇದು ಕಂದು ಬಣ್ಣಕ್ಕೆ ಬರುತ್ತಲ್ಲ ಅಲ್ಲಿ ತನಕ ಕರ್ಕೊಳ್ಳಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿರುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಇದು ಫ್ರೈ ಆಗಿದೆ ವಡೆ ಅಂತೇಳ್ಬಿಟ್ಟು. ನೋಡಿ ಇದು ಇವಾಗ ರೆಡಿಯಾಗಿದೆ ವಡೆ, ಈ ಅದಕ್ಕೆ ಕರ್ಕೊಳ್ಳಿ ವಡೆನ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳಿ ವಡೆನ. ತುಂಬ ಚೆನ್ನಾಗಿರುತ್ತೆ ಈ ಮದ್ದೂರು ವಡೆ, ಬೇಗನೆ ಆಗುತ್ತೆ, 10 ಮಿನಿಟ್ಸಲ್ಲೆಲ್ಲ ರೆಡಿಯಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ನಾನು ಸೆಕೆಂಡ್ ರೌಂಡ್ ಕರ್ಕೋತಾ ಇದ್ದೀನಿ. ನಾನು ತೊಗೊಂಡಿದ್ದೀನಲ್ಲ ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು 15 ವಡೆಗಳಾಗುತ್ತೆ ಈ ಸೈಜ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.